ಟೀಂ ಇಂಡಿಯಾ ವಿರುದ್ಧ ಜಿಂಬಾಬ್ವೆ ಗೆದ್ದು ವಿಶ್ವ ದಾಖಲೆ ಬರೆದಿದೆ. ಇದರ ಬಗ್ಗೆ ಪಾಕಿಸ್ತಾನ ತಂಡದ ದಿಗ್ಗಜ ಆಟಗಾರರು ಹೇಳಿದ್ದೇನು, ಇದನ್ನು ಕೇಳಿದರೆ ನೀವು ಪಕ್ಕ ಶಾಕ್ ಆಗ್ತೀರಾ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ. ಜಿಂಬಾಬ್ವೆ ತಂಡ ಟೀಂ ಇಂಡಿಯಾ ತಂಡವನ್ನು 102 ಆಲ್ ಔಟ್ ಮಾಡಿ 13 ರನ್ಗಳಿಂದ ಗೆದ್ದಿದೆ. ಇದರ ಬಗ್ಗೆ ಶೋಯಬ್ ಅಖ್ತರ್ ಫಾಸ್ಟ್ ಬೌಲರ್ ಅವರು ಏನು ಹೇಳಿದ್ದಾರಪ್ಪ ಅಂದರೆ, ಇಂಡಿಯಾ ಕಳಪೆ ತಂಡವನ್ನು ಕಳಿಸಿದೆ, ಮೇನ್ ಟೀಮ್ನ ಕಳಿಸಬೇಕಾಗಿತ್ತು, ಬೂಮ್ರಾ ಅವರು ಇವ್ರನ್ನ ಇಡಬೇಕಾಗಿತ್ತು. ವಿರಾಟ್ ಕೊಹ್ಲಿ, ಜಡೇಜಾ ಹಾಗೂ ರೋಹಿತ್ ಶರ್ಮಾ ವಿದಾಯ ಹೇಳಿದ್ದಾರೆ. ಈ ಮೂರು ಜನ ಇಳಿದರೆ ಟಿ ಟ್ವೆಂಟಿ ತಂಡ ವೇಸ್ಟು, ನಮ್ಮ ತಂಡದ ವಿರುದ್ಧ ಕೂಡ ಇದಕ್ಕಿಂತ ಹೆಚ್ಚಾಗಿ ಸೋಲ್ತಾರೆ. ಪಾಕಿಸ್ತಾನ ಇದಕ್ಕಿಂತ ಬೆಟರ್ ಆಗಿದೆ, ಜಿಂಬಾಬ್ವೆ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ವಸೀಂ ಅಕ್ರಮ್ ಹೇಳಿಕೆ ಕೊಟ್ಟಿದ್ದಾರೆ, ಯಂಗ್ ಬಾಯ್ಸು ಚೆನ್ನಾಗಿ ಆಡಬೇಕಾಗಿತ್ತು, ಆದರೆ ಫಸ್ಟ್ ಗೇಮು ಮುಂಬರುವ ಪಂದ್ಯದಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ವಸೀಂ ಅಕ್ರಮ್ ಅವರು ಹೇಳಿದ್ದಾರೆ. ಇಂಜಿಮಾ ಮುಲ್ಲಕ್ ಹೇಳಿದ್ದಾರೆ, ಇದು ಟೀಮ್ ಇಂಡಿಯಾದ ಕಳಪೆ ಪರ್ಫಾರ್ಮೆನ್ಸು, ಚೀತು ಅಂತ ಹುಗಿದಿದ್ದಾರೆ. ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳು ಟೀಮ್ ಇಂಡಿಯಾ ಸೋತ ನಂತರ ಶಾಕ್ ಆಗಿದ್ದಾರೆ, ಬೇಜಾರಾಗಿದ್ದಾರೆ. ಯಾಕಪ್ಪ ಅಂದರೆ ಟಾಪ್ ಪ್ಲೇಯರ್ಸ್ ಎಲ್ಲ ಕೂಡ ಡಕ್ಔಟ್ ಆಗಿದ್ದಾರೆ. ರಿಂಕು ಸಿಂಗ್ ಡಕ್ಔಟ್, ಅಭಿಷೇಕ್ ಶರ್ಮಾ ಡೆಬ್ಯೂಯಲ್ಲಿ ಡಕ್ಔಟ್, ಋತುರಾಜ್ 7 ರನ್, ರಿಯಾನ್ ಪರಾಗ್ 2 ರನ್, ಗಿಲ್ 31 ರನ್. ಗಿಲ್ಲು ಇನ್ನೂ ಕೂಡ ಸಖತ್ತಾಗಿ ಆಡಬೇಕಾಗಿತ್ತು, ಆದರೆ ಕಳಪೆ ಪರ್ಫಾರ್ಮೆನ್ಸು ಕೊಟ್ಟಿದ್ದಾರೆ. ಸಖತ್ ಬೇಜಾರಾಯಿತು ಗುರು, ಇಂಡಿಯಾ ಈ ಒಂದು ಮ್ಯಾಚ್ನ ಗೆಲ್ಬೋದಾಗಿತ್ತು. ಕೊನೆಯ 6 ಬಾಲ್ಗೆ 16 ರನ್ ಬೇಕಾಗಿರುತ್ತೆ, ಆಗ ಸಿಕ್ಸು ಬೌಂಡ್ರಿ ಬಂದಿದ್ರೆ ಚೆನ್ನಾಗಿರೋದು. ವಾಷಿಂಗ್ಟನ್ ಸುಂದರ್ ಗೆಲ್ಲಿಸಿ ಹೀರೋ ಆಗ್ಬೋದಾಗಿತ್ತು, ಆದರೆ ಸೋಲಿಸಿ ವಿಲನ್ ಆಗಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ತಾ ಬನ್ನಿ.